ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸುನೀತಾ. ಈ ರೆಸಿಪಿನ ಮೊದಲು ನಮ್ಮ ಕರ್ನಾಟಕದಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದೇ ನಮ್ಮೆಲ್ಲರ ನೆಚ್ಚಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಿಸಿಬೇಳೆ ಬಾತ್. ಫಂಕ್ಷನ್ಗಳಲ್ಲಿ ಮಾಡೋ ಅಷ್ಟೇ ಟೇಸ್ಟಿಯಾಗಿ ಬಿಸಿಬೇಳೆ ಬಾತ್ನ ಈಸಿಯಾಗಿ ಮನೇಲಿ ಯಾವ ಥರ ಮಾಡೋದು ಬನ್ನಿ ಈಗ ನೋಡೋಣ. ಮೊದಲಿಗೆ ನಾನೊಂದು ಕುಕ್ಕರ್ನ ತಗೊಂಡಿದ್ದೀನಿ. ಅಕ್ಕಿ, ಬೇಳೆ ಮತ್ತು ತರಕಾರಿಗಳನ್ನೆಲ್ಲ ಇದರಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಕಪ್ ಅಕ್ಕಿನ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ಅಕ್ಕಿಗೆ ಒಂದು ಕಪ್ ತೊಗರಿ ಬೇಳೆ ಪರ್ಫೆಕ್ಟ್ ಆಗುತ್ತೆ. ಈಗ ತಗೊಂಡಿರುವಂಥ ಅಕ್ಕಿ ಮತ್ತು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಳ್ಳೋಣ. ಈಗ ತೊಳ್ಕೊಂಡು ಬಂದಿರುವಂಥ ಅಕ್ಕಿ ಬೇಳೆಗೆ ನೀರನ್ನ ಸೇರಿಸ್ಕೊಳ್ಳೋಣ. ಯಾವ ಬೌಲಲ್ಲಿ ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಒಂದು ಕಪ್ಪು ಅಕ್ಕಿ ಮತ್ತು ಒಂದು ಕಪ್ಪು ತೊಗರಿ ಬೇಳೆಗೆ 3 ಕಪ್ಪಿನ ಅಳತೆಯಲ್ಲಿ ನೀರನ್ನ ಹಾಕೊಂಡಿದ್ದೀನಿ. ನಾನಿಲ್ಲಿ ಟೋಟಲ್ 6 ಕಪ್ ನೀರನ್ನ ಹಾಕೊಂಡಿದ್ದೀನಿ. ಇದಕ್ಕೀಗ ತರಕಾರಿಗಳನ್ನು ಸೇರಿಸೋಣ. 1 ಕಪ್ಪನಷ್ಟು ಬಟಾಣಿ ಕಾಳು, 1 ಕಪ್ಪನಷ್ಟು ಬೀನ್ಸು ಮತ್ತು 1 ಕಪ್ಪನಷ್ಟು ಕ್ಯಾರೆಟ್ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ 2 ವಿಷಲ್ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ನಮ್ಮ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಈಗ ಬಿಸಿಯಾಗಿದೆ. 4 ಸ್ಪೂನ್ನಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆ ಕೂಡ ಕಾದಿದೆ. ಈಗ 1/2 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟ್ಟಪಟ ಅಂದಿದ ತಕ್ಷಣ ಒಂದು 4 ಒಣಮೆಣಸಿನಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. 1 ಕಪ್ಪನಷ್ಟು ಕರಿಬೇವಿನ ಸೊಪ್ಪನ್ನು ಈಗ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನಾವು ಇದಕ್ಕೆ 2 ಚಿಟಿಕೆಯಷ್ಟು ಹಿಂಗನ್ನು ಹಾಕೋಣ. ಅದಾದಮೇಲೆ ಈರುಳ್ಳಿ 2 ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಣ. ಹಾಕಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಷನ್ಗೋಸ್ಕರ ಕ್ಲಿಕ್ ಮಾಡಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಟೊಮೊಟೊನ ಹಾಕೋಣ. 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನಾವು ಹಾಕಿರುವಂಥ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಕೈಯಾಡಿಸ್ಕೊಳ್ಳೋಣ. ಟೊಮೊಟೊ ಬೇಗ ಮೆತ್ತಗಾಗಲಿ ಅಂತ ಉಪ್ಪನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲ್ ಎಲ್ಲ ಹೊರಗಡೆ ಸಪ್ರೇಟಾಗಿ ಬರ್ತಾ ಇದೆ ನೋಡಿ. ಇಷ್ಟಾದರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ. ನೆಕ್ಸ್ಟ್ ನಾನು ಇದಕ್ಕೆ 1/2 ಚಮಚದಷ್ಟು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನ್ನಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ನಾನು 2 ಸ್ಪೂನ್ನಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಟೊಮೊಟೊದಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದರ ರಸನ ಈಗ ಹಾಕ್ತಾ ಇದ್ದೀನಿ. ನಿಮಗೆ ಹುಣಸೆಹಣ್ಣು ಇಷ್ಟ ಇಲ್ಲ ಅಂದರೆ ಬರೀ ಟೊಮೊಟೊಯಿಂದ ಕೂಡ ಇದನ್ನು ಮಾಡ್ಕೋಬೋದು. ಬಟ್ ಹುಣಸೆಹಣ್ಣು ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ನೋಡಿ, ಈಗ ಹಾಕಿರೋಂಥ ಹುಣಸೆ ಹುಳಿ ಸ್ವಲ್ಪ ಕುದಿತಾ ಇದೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರಿ ಪೌಡರ್ನ ಹಾಕಿದ್ದೀನಿ. 1/2 ಬಾಟಲ್ನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿರೋದನ್ನ ಹಾಕಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ನೀರನ್ನ ಹಾಕೋಬೇಕು. ನಾನಿಲ್ಲಿ 3 ಬಾಟ್ಲು ನೀರನ್ನ ಹಾಕೊಳ್ತೀನಿ. ಬೇಯುವಾಗ 6 ಕಪ್ ನೀರನ್ನ ಹಾಕ್ಕೊಂಡಿದ್ದೆ, ಈಗ 3 ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ. ತಗೊಂಡಿರೋಂಥ 2 ಕಪ್ಪು ಅಕ್ಕಿ ಮತ್ತು ಬೇಳೆಗೆ 9 ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದೆಲ್ಲ ಮಿಕ್ಸ್ ಆಗಿ ಒಂದು ಕುದಿ ಬರಲಿ. ಅಷ್ಟರಲ್ಲಿ ನಾವು ಬೇಯಕ್ಕಿಟ್ಕೊಂಡಿರುವಂಥ ಅಕ್ಕಿ ಬೇಳೆ ತರಕಾರಿಗಳೆಲ್ಲ ಬೆಂದು ರೆಡಿಯಾಗಿದೆ. 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದನ್ನು ತೆಗೆದು ಈಗ ನಾವು ಮಾಡಿಟ್ಕೊಂಡಿರೋಂಥ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ತೆಳ್ಳಗಿದ್ರೇ ಬಿಸಿಬೇಳೆ ಬಾತ್ ಚಂದ. ನೋಡಿ, ಈಗ ಇದು ಚೆನ್ನಾಗಿ ಒಂದ್ಸಲ ಕುದಿ ಬರಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕು. ಮನೆಗೆ ತುಂಬಾ ಜನ ಗೆಸ್ಟ್ಗಳು ಸಡನ್ ಆಗಿ ಬಂದಾಗ ಈ ರೆಸಿಪಿ ಅಂತೂ ಕರೆಕ್ಟ್ ಆಗಿರುತ್ತೆ. ಸ್ವಲ್ಪನೇ ಮಾಡಿದ್ರೂ ಜಾಸ್ತಿ ಕ್ವಾಂಟಿಟಿಲಿ ಆಗುತ್ತೆ. ಈಗ 1 ಕುದಿ ಬಂತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಸೂಪರ್ ಬಿಸಿ ಬೇಳೆ ಬಾತ್ ಎಷ್ಟು ಈಸಿಯಾಗಿ ರೆಡಿ ಆಯ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳೋ ಮೆಥಡ್ ಎಲ್ಲ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ. ನೀವು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಲೇಬೇಕು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತೆ ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸಪೋರ್ಟಿಂದನೇ ನಮಗೆ ಜೋಶ್ ಬರುತ್ತೆ ಬೇರೆ ವಿಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ನನ್ನ ವಿಡಿಯೋ ನೋಡಿ ನನಗೆ ಎನ್ಕರೇಜ್ ಮಾಡ್ತಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.